ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ತಿರುಮಲದಲ್ಲಿ ಹುಂಡಿ ಲೆಕ್ಕ ಮಾಡುವ ಕೆಲಸದಲ್ಲಿ ಅಂದರೆ ಪರಕಾಮನೆಯಲ್ಲಿ ಸೇವಕನಾಗಿರುವ ಒಬ್ಬ ಸಾಧಾರಣ ಸೇವಕನು ನೂರೈವತ್ತು ಕೋಟಿ ರೂಪಾಯಿಗಳನ್ನು ದೋಚಿಕೊಂಡಿದ್ದಾನೆ ಎಂದರೆ ನೀವು ನಂಬುತ್ತೀರಾ ಆತನು ಸೇವೆ ಮಾಡುವ ಅವಧಿಯಲ್ಲಿ ಒಂದೇ ಒಂದು ವಿದೇಶಿ ಕರೆನ್ಸಿ ನೋಟು ಕೂಡ ಸ್ವಾಮಿಯವರ ಹುಂಡಿಯಲ್ಲಿ ಕಾಣಿಸದೆ ಹಾಗೆ ಮಾಯ ಮಾಡಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯವಾಗುತ್ತಿದೆಯಾ ಸ್ವಾಮಿಯವರ ಸಂಪತ್ತು ನೂರೈವತ್ತು ಕೋಟಿ ದೋಚಿಕೊಂಡ ಒಬ್ಬ ಕಳ್ಳನನ್ನು ಜಗನ್ ಸರ್ಕಾರದ ಅವಧಿಯಲ್ಲಿ ಪರಮ ಪುಣ್ಯಾತ್ಮನೆಂದು ತೋರಿಸುತ್ತಾ ಸನ್ಮಾನ ಮಾಡಿದರು ಎಂದರೆ ನಿಮಗೆ ವಿಚಿತ್ರ ಅನಿಸುತ್ತದಲ್ಲವೇ ಸಾಕ್ಷಾತ್ ಬಾಲಾಜಿ ವಾಸಿಸುವ ತಿರುಮಲ ಬೆಟ್ಟದ ಮೇಲೆ ತಿರುಗಾಡುವ ಬಸ್ ಅನ್ನು ಮಾಯ ಮಾಡಿ ಅದನ್ನು ಮಾರಿಕೊಂಡರೆ ಅದನ್ನು ಕೇಳುವ ನಾಯಕನಿಲ್ಲವೆಂದರೆ ಆಶ್ಚರ್ಯವಾಗಿದೆಯಾ ಕಳೆದ ಐದು ವರ್ಷಗಳಲ್ಲಿ ಸರಿಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚಿನ ಕ್ರಿಶ್ಚಿಯನ್ನರನ್ನು ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಉದ್ಯೋಗಿಗಳಾಗಿ ಸೇರಿಸಿಕೊಂಡಿದ್ದಾರೆಂದರೆ ವಿಚಿತ್ರ ಎನಿಸುತ್ತಿದೆಯಾ ಸ್ವತಃ ಆಂಧ್ರ ಪ್ರದೇಶದ ದೇವಾಲಯ ಶಾಖಾ ಮಂತ್ರಿ ಆನಂ ರಾಮನಾರಾಯಣ ರೆಡ್ಡಿ ಕಳೆದ ಐದು ವರ್ಷಗಳಿಂದಲೂ ತಿರುಮಲದಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಮಂತ್ರಿಮಂಡಲದಲ್ಲಿ ಹೇಳಿ ಕಣ್ಣೀರು ಹಾಕಿಕೊಂಡರೆಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಇನ್ನೆಷ್ಟು ಅವನೀತಿ ನಡೆದಿದೆ ಎಂದು ಸ್ನೇಹಿತರೆ ತಿರುಮಲದಲ್ಲಿ ನಡೆದ ಅಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ತಿರುಮಲದಲ್ಲಿರುವ ಆಲಯ ಸಿಬ್ಬಂದಿ ಹಾಗೂ ಅಲ್ಲಿನ ಪ್ರಜೆಗಳ ಹೇಳಿಕೆಗಳ ಆಧಾರದ ಮೇಲೆ ಈ ವಿಡಿಯೋವನ್ನು ಸರಳವಾಗಿ ವಿವರಿಸುವ ಪ್ರಯತ್ನವಾಗಿದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ತಿರುಪತಿ ತಿರುಮಲ ಇಡೀ ಭಾರತ ದೇಶದಲ್ಲಿ ಹೆಸರುವಾಸಿಯಾದ ಅತ್ಯಧಿಕ ಭಕ್ತ ಜನಸಂಖ್ಯೆಯನ್ನೊಂದಿರುವ ಹಾಗೂ ಅಧಿಕ ಸಂಪತ್ತನ್ನು ಹೊಂದಿರುವ ದೇವಾಲಯವೆಂದು ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದ ವಿಷಯವೇ ಶ್ರೀ ಮಹಾವಿಷ್ಣುವೆ ಕಲಿಯುಗ ವೆಂಕಟೇಶ್ವರ ಸ್ವಾಮಿಯಾಗಿ ಅವತಾರವೆತ್ತಿ ತಿರುಮಲದಲ್ಲಿ ನೆಲೆಸಿದ್ದಾನೆಂಬುದು ಭಕ್ತರ ಅಪಾರ ನಂಬಿಕೆ ಒಂದು ದಿನಕ್ಕೆ ಸರಿಸುಮಾರು ಒಂದು ಲಕ್ಷ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಹರಕೆಯನ್ನು ತೀರಿಸಿಕೊಳ್ಳುವ ಕಲಿಯುಗ ವೈಕುಂಠ ಇದಾಗಿದೆ ಸಾವಿರದ ಐನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಚರಿತ್ರೆ ಹೊಂದಿರುವ ಸುಂದರವಾದ ದೇವಾಲಯವಿದು ಇಂತಹ ಚರಿತ್ರೆಯನ್ನೊಂದಿರುವ ಶ್ರೀ ಬಾಲಾಜಿಯ ಆಲಯದಲ್ಲಿ ಸ್ವಾಮಿಯ ಹುಂಡಿಗೆ ರಕ್ಷಣೆ ಇಲ್ಲದಂತಾಗಿದೆ ಸ್ವಾಮಿಯ ಸೇವಕರೇ ಸ್ವಾಮಿಯ ಆದಾಯವನ್ನು ದೋಚಿಕೊಳ್ಳುತ್ತಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಸರಿಸುಮಾರು ನೂರೈವತ್ತು ಕೋಟಿಗಳಷ್ಟು ಸ್ವಾಮಿಯ ಸಂಪತ್ತನ್ನು ತಪ್ಪುದಾರಿ ಹಿಡಿಸಿದ್ದಾರೆ ಲೋಕವನ್ನು ರಕ್ಷಿಸುವ ವೆಂಕಟೇಶ್ವರ ಸ್ವಾಮಿಗೆ ರಕ್ಷಣೆ ಇಲ್ಲದಂತೆ ಮಾಡಿದ್ದಾರೆ ಈಗ ಬೆಳಕಿಗೆ ಬರುತ್ತಿರುವ ಸುದ್ದಿ ಏನೆಂದರೆ ತಿರುಮಲ ಶ್ರೀವಾರಿ ಆಲಯದಲ್ಲಿ ಸ್ವಯಂ ಸೇವೆಗೆ ಬಂದ ಒಬ್ಬ ವ್ಯಕ್ತಿ ಮಲಮೂತ್ರ ವಿಸರ್ಜಿಸುವ ಜಾಗದಲ್ಲಿ ಕೆಲವು ವರ್ಷಗಳಿಂದಲೂ ನೂರಾರು ಕೋಟಿ ಬೆಲೆ ಬಾಳುವ ವಿದೇಶಿ ಕರೆನ್ಸಿಯನ್ನು ಕಳ್ಳತನದಿಂದ ಸಾಗಿಸುತ್ತಿದ್ದ ಎಂದು ಸ್ವತಃ ದೇವಾಲಯ ಶಾಖಾ ಮಂತ್ರಿ ಆನಂ ರಾಮನಾರಾಯಣ ರೆಡ್ಡಿ ಮಂತ್ರಿಮಂಡಲದಲ್ಲಿ ಪ್ರಸ್ತಾವನೆ ಮಾಡಿದ್ದು ಈ ವಿಷಯ ಇದೀಗ ಸಂಚಲನ ಸೃಷ್ಟಿಸಿದೆ ದೊಡ್ಡ ಜಿಎಸ್ಆರ್ ಸ್ವಾಮಿ ಆಶ್ರಮಕ್ಕೆ ಸೇರಿದ ರವಿಕುಮಾರ್ ಎಂಬ ವ್ಯಕ್ತಿ ಸೇವಕನಾಗಿ ಬಂದು ಸ್ವಾಮಿಯವರ ಸಂಪತ್ತನ್ನು ದೋಚಿಕೊಂಡಿದ್ದಾನೆ ಒಬ್ಬ ಸಾಧಾರಣ ವ್ಯಕ್ತಿ ಸ್ವಾಮಿಯವರ ಹುಂಡಿಯ ಆದಾಯಕ್ಕೆ ಕನ್ನ ಹಾಕುತ್ತಿದ್ದರೆ ರಕ್ಷಣಾ ಸಿಬ್ಬಂದಿ ಏನು ಮಾಡುತ್ತದೆ ಕಟ್ಟುನಿಟ್ಟಾದ ರಕ್ಷಣಾ ಸಿಬ್ಬಂದಿಯ ಮಧ್ಯದಲ್ಲಿ ಹುಂಡಿಯ ಹಣದ ಎಣಿಕೆ ನಡೆಯುತ್ತಿದ್ದರೂ ಕೂಡ ಆತನು ಹೇಗೆ ಅಷ್ಟು ಹಣವನ್ನು ದೋಚಬಲ್ಲನು ಈ ವಿಷಯ ಇದುವರೆಗೂ ಕೂಡ ಭೇದಿಸಲಾಗದ ಪ್ರಶ್ನೆಯಾಗಿಯೇ ಉಳಿದುಬಿಟ್ಟಿದೆ ಇಲ್ಲಿಯವರೆಗೂ ಕೂಡ ಯಾವುದೇ ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಸಾರವಾಗದೇ ಇರುವುದು ಆಶ್ಚರ್ಯವನ್ನುಂಟು ಮಾಡುತ್ತದೆ ಸ್ನೇಹಿತರೆ ತಿರುಮಲದ ಚರಿತ್ರೆಯನ್ನು ನಾವು ವಿವರವಾಗಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸಾವಿರದ ಐನೂರು ವರ್ಷಗಳಿಗಿಂತಲೂ ಹೆಚ್ಚಿನ ಚರಿತ್ರೆಯನ್ನು ಹೊಂದಿರುವ ದೇವಾಲಯವಿದು ಅಂದಿನಿಂದಲೂ ಹಿಂದಿನವರೆಗೂ ಕೂಡ ಈ ಆಲಯವು ಹಲವಾರು ವಿಚಿತ್ರಗಳನ್ನು ಮತ್ತು ವೈಶಿಷ್ಟ್ಯಗಳನ್ನು ತನ್ನದಾಗಿಸಿಕೊಂಡು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಸಂಪದ್ಭರಿತ ದೇವಾಲಯಗಳಲ್ಲಿ ಒಂದಾಗಿದೆ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿಯೇ ಅತ್ಯಧಿಕ ಭಕ್ತರು ಸಂದರ್ಶಿಸುವ ದೇವಾಲಯ ಕೂಡ ಈ ತಿರುಮಲ ತಿರುಪತಿ ದೇವಾಲಯ ಈ ಆಲಯಕ್ಕೆ ದಿನವೊಂದಕ್ಕೆ ಸರಿಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಮಂದಿ ಭಕ್ತರು ಭೇಟಿ ನೀಡುತ್ತಾರೆ ಉತ್ಸವಗಳು ಮತ್ತು ಪ್ರತ್ಯೇಕ ವಿಶೇಷ ದಿನಗಳಲ್ಲಿ ಈ ಸಂಖ್ಯೆ ಐದು ಲಕ್ಷಗಳನ್ನು ದಾಟುತ್ತದೆ ಭಕ್ತರ ಸಂಖ್ಯೆ ಹೇಗಿರುತ್ತದೆಯೋ ಅವರು ನೀಡುವ ಕಾಣಿಕೆಗಳ ಮೊತ್ತವೂ ಕೂಡ ಹಾಗೆ ಇರುತ್ತದೆ ಸ್ವಾಮಿಯವರಿಗೆ ಭಕ್ತರು ಕಾಣಿಕೆಗಳಾಗಿ ಸಮರ್ಪಿಸುವ ವಸ್ತ್ರದಿಂದ ಕೂಡಿರುವ ಗಂಗಾಳವನ್ನು ಅಂದರೆ ಕೊಳಗವನ್ನು ಹುಂಡಿ ಎನ್ನುತ್ತಾರೆ ಪೂರ್ವ ಕಾಲದಲ್ಲಿ ಈ ಆಲಯ ನಿರ್ವಹಣೆಗೋಸ್ಕರ ಈ ಹುಂಡಿಯನ್ನು ಏರ್ಪಾಟು ಮಾಡಿದರು ಶತಮಾನಗಳ ಕಾಲದಿಂದಲೂ ಈ ಹುಂಡಿ ತಿರುಮಲದಲ್ಲಿ ಇರುವ ಹಾಗೆ ರೆಕಾರ್ಡ್ಗಳಲ್ಲಿ ತಿಳಿದು ಬಂದಿದೆ ಈ ಹುಂಡಿಯಲ್ಲಿ ಭಕ್ತರು ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕಾಣಿಕೆಗಳನ್ನು ಸಮರ್ಪಿಸುತ್ತಿರುತ್ತಾರೆ ಹಣ ಬಂಗಾರ ಬೆಳ್ಳಿ ವಸ್ತ್ರಗಳು ಹೀಗೆ ಅವರ ಬೇಡಿಕೆಗೆ ತಕ್ಕಂತೆ ಇಚ್ಛೆಯ ಅನುಸಾರ ಸಮರ್ಪಿಸುತ್ತಿರುತ್ತಾರೆ ಈ ಹುಂಡಿಯನ್ನು ಆಲಯ ಪ್ರಾಂಗಣದಲ್ಲಿ ನೇರವಾಗಿ ಒಂದು ದೊಡ್ಡ ಚೀಲದ ಆಕಾರದಲ್ಲಿ ಬಿಳಿಯ ವಸ್ತ್ರದ ತೆರೆಯಲ್ಲಿ ತಾಮ್ರದ ಗಂಗಾಳ ಅಂದರೆ ಕೊಳಗವನ್ನು ಕೆಳಗಿರಿಸಿ ಮೇಲಿನಿಂದ ಬಿಳಿ ವಸ್ತ್ರವನ್ನು ಹಗ್ಗಗಳಿಂದ ಕಟ್ಟಿ ನೇತಾಡುವ ಹಾಗೆ ಇಟ್ಟಿದ್ದಾರೆ ಇದರ ಮೇಲೆ ಸ್ವಾಮಿಯವರ ಶಂಕು ಚಕ್ರಗಳು ಚಿತ್ರೀಕರಿಸಿರುತ್ತವೆ ಭಕ್ತರು ನೀಡುವ ಕಾಣಿಕೆಗಳು ನೇರವಾಗಿ ಆ ಗಂಗಾಳದಲ್ಲಿ ಬೀಳುತ್ತವೆ ಈ ಹುಂಡಿಯನ್ನು ಶ್ರೀವಾರಿ ಕೊಪ್ಪೆರ ಎಂದು ಕರೆಯುತ್ತಾರೆ ನಿಜ ಹೇಳಬೇಕೆಂದರೆ ಇದೇ ಅಸಲಿ ಹೆಸರು ಸ್ನೇಹಿತರೆ ಪೂರ್ವಕಾಲದಿಂದಲೂ ಸ್ವಾಮಿಯವರ ಆದಾಯ ದಿನದಿನಕ್ಕೂ ಹೆಚ್ಚಾಗುತ್ತಲೇ ಇದೆ ಎಷ್ಟೆಂದರೆ ಪ್ರಸ್ತುತ ಸ್ವಾಮಿಯವರ ಆದಾಯ ದಿನವೊಂದಕ್ಕೆ ಐದು ಕೋಟಿಯವರೆಗೂ ಇರುತ್ತದೆಂದು ಅಂದಾಜು ಮಾಡಲಾಗುತ್ತದೆ ಈ ಹುಂಡಿಯ ಎಣಿಕೆಯನ್ನು ಪರಕಾಮನಿ ಸೇವೆ ಎಂದು ಕರೆಯುತ್ತಾರೆ ಅಂದರೆ ಶ್ರೀವಾರಿಗೆ ಸ್ವಯಂ ಸೇವೆ ಎಂದರ್ಥ ಎರಡು ಸಾವಿರದ ಇಪ್ಪತ್ತ್ ಮೂರರ ಮುಂಚೆಯೂ ಕೂಡ ವಾರಾಂತ್ಯದಲ್ಲಿ ಹುಂಡಿಯ ಎಣಿಕೆ ಮಾಡುತ್ತಿದ್ದರು ಆದರೆ ಎಣಿಕೆಗೆ ಇರುವ ಕೋಣೆಗಳು ಚಿಕ್ಕದಾಗಿದ್ದರಿಂದ ಹೆಚ್ಚು ಜನ ಸೇವಕರು ಕಾರ್ಯನಿರ್ವಹಿಸಲು ಕಷ್ಟವಾಗುತ್ತಿತ್ತು ಆದ್ದರಿಂದ ಕಳೆದ ವರ್ಷ ಹುಂಡಿ ಎಣಿಕೆಗೋಸ್ಕರ ಪ್ರತ್ಯೇಕವಾಗಿ ಒಂದು ಭವನವನ್ನು ನಿರ್ಮಿಸಿ ಪ್ರತಿದಿನವೂ ನಿಗದಿತ ಸಮಯದಲ್ಲಿ ಹುಂಡಿ ಎಣಿಕೆ ನಡೆಸುವ ಹಾಗೆ ಆಲಯ ಅಧಿಕಾರ ಏರ್ಪಾಡು ಮಾಡಿದ್ದಾರೆ ಹುಂಡಿಯಲ್ಲಿ ಭಕ್ತರು ಹಾಕುವ ಕಾಣಿಕೆಗಳಲ್ಲಿ ಚಿಲ್ಲರೆ ನಾಣ್ಯಗಳು ಸ್ವದೇಶಿ ಮತ್ತು ವಿದೇಶಿ ಕರೆನ್ಸಿ ನೋಟುಗಳು ಬೆಳ್ಳಿ ಬಂಗಾರದ ಆಭರಣಗಳು ಮತ್ತು ಪುರಾತನ ನಾಣ್ಯಗಳು ಕೂಡ ಇರುತ್ತವೆ ಭಕ್ತರು ಸಮರ್ಪಿಸುವ ಈ ಕಾಣಿಕೆಗಳು ಪ್ರತಿದಿನವೂ ಹನ್ನೆರಡರಿಂದ ಹದಿಮೂರು ಹುಂಡಿ ಕೊಳಗಗಳು ತುಂಬುತ್ತವೆ ಸನ್ನಿಧಿಯ ಸೂಪರಿಂಡೆಂಟ್ ಅಥವಾ ಸೀಲಿಂಗ್ ಅಧಿಕಾರಿ ಮತ್ತು ವಿಜಿಲೆನ್ಸ್ ಅಧಿಕಾರಿಗಳು ಕಾಣಿಕೆಗಳಿಂದ ತುಂಬಿದ ಈ ಗಂಗಾಳಕ್ಕೆ ಸೀಲ್ ಹಾಕುತ್ತಾರೆ ಹಾಗೆ ಸೀಲ್ ಮಾಡಿದ ಗಂಗಾಳವನ್ನು ಮೊದಲಿಗೆ ಬಂಗಾರು ವಾಕಿಲಿಗೆ ತೆರಳಿಸಿ ಆನಂತರ ರಾತ್ರಿ ಏಕಾಂತ ಸೇವಾ ಸಮಯಕ್ಕೆ ಸ್ಟ್ರಾಂಗ್ ರೂಮ್ಗೆ ತಲುಪಿಸುತ್ತಾರೆ ಇವುಗಳ ವಿವರಗಳೆಲ್ಲವನ್ನೂ ಒಂದು ರಿಜಿಸ್ಟರ್ ಅಲ್ಲಿ ನಮೂದಿಸಲಾಗುತ್ತದೆ ಇದರ ಜೊತೆ ದೇವಾಲಯದ ಇತರ ಉಪಭಾಗಗಳಲ್ಲಿರುವ ಹುಂಡಿಗಳನ್ನು ಕೂಡ ಬೆಳಗ್ಗೆ ಏಳು ಗಂಟೆಯ ಒಳಗಾಗಿ ಪರಕಾಮನೆಗೆ ತಲುಪಿಸುತ್ತಾರೆ ಇಲ್ಲಿ ಸಂಪೂರ್ಣ ಸಿಸಿ ಕ್ಯಾಮೆರಾಗಳೊಂದಿಗೆ ಪೂರ್ತಿ ಭದ್ರತೆಯೊಂದಿಗೆ ನಿಗಾವಹಿಸಿರುತ್ತಾರೆ ಮೊದಲ ದಿನ ಹುಂಡಿಗಳಿಗೆ ಹಾಕಿರುವ ಶೀಲ್ಗಳು ಸಕ್ರಮವಾಗಿವೆ ಎಂದು ಪರಿಶೀಲಿಸುತ್ತಾರೆ ಆನಂತರವಷ್ಟೇ ಹುಂಡಿಯನ್ನು ಓಪನ್ ಮಾಡಿ ಎಣಿಕೆ ಪ್ರಾರಂಭಿಸುತ್ತಾರೆ ಪರಕಾಮನೆಯಲ್ಲಿ ಸೇವೆ ಮಾಡುವವರಿಗೆ ಪ್ರತ್ಯೇಕ ವಸ್ತ್ರಧಾರಣೆ ಇರುತ್ತದೆ ಅವರು ಬನಿಯನ್ ಮತ್ತು ಪಂಚಗಳನ್ನು ಧರಿಸಿ ಹುಂಡಿ ಎಣಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಈ ಪರಕಾಮನಿ ಸೇವೆ ಶಿಫ್ಟ್ಗಳಲ್ಲಿರುತ್ತದೆ ಇಷ್ಟು ಕಟ್ಟುನಿಟ್ಟಾದ ಭದ್ರತೆ ಇದ್ದರೂ ಸುತ್ತಲೂ ನೂರಾರು ಮಂದಿ ಇದ್ದರು ಮತ್ತು ಎಲ್ಲಾ ರೂಂಗಳಲ್ಲಿಯೂ ಸಿಸಿ ಕ್ಯಾಮೆರಾಗಳಿದ್ದರೂ ಕೂಡ ಒಬ್ಬ ವ್ಯಕ್ತಿ ನೂರೈವತ್ತು ಕೋಟಿ ದೋಚಿಕೊಂಡಿದ್ದಾನೆ ಆತ ಶ್ರೀವಾರಿ ಆಲಯ ವ್ಯವಹಾರಗಳು ಸಂಪ್ರದಾಯಗಳ ಪರಿವೀಕ್ಷಕರಾದ ಪೆದ್ದಜಿ ಜಿ ಆರ್ ಸ್ವಾಮಿಯ ಬಳಿ ಶಿಷ್ಯರಾಗಿರುವ ರವಿಕುಮಾರ್ ಎಂಬ ವ್ಯಕ್ತಿ ಈತನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ತಿರುಮಲದಲ್ಲಿ ಪರಕಾಮನೆಯಲ್ಲಿ ಹುಂಡಿ ಎಣಿಕೆ ಕಾರ್ಯಗಳನ್ನು ನಿರ್ವಹಿಸುತ್ತಾ ನೂರೈವತ್ತು ಕೋಟಿಗಳನ್ನು ದೋಚಿಕೊಂಡಿದ್ದಾನೆ ಹೀಗೆ ಒಂದು ದಿನ ಅನುಮಾನ ಬಂದು ಇದ್ದಕ್ಕಿದ್ದ ಹಾಗೆ ಪರಕಾಮನಿ ಸೇವೆಯಿಂದ ಬರುತ್ತಿದ್ದ ರವಿಕುಮಾರ್ನನ್ನು ತನಿಖೆ ಮಾಡಿದಾಗ ಆತನು ಮಲಮೂತ್ರ ವಿಸರ್ಜಿಸುವ ಜಾಗದಲ್ಲಿ ಬಚ್ಚಿಟ್ಟುಕೊಂಡು ಕಳ್ಳತನದಿಂದ ಸಾಗಿಸುತ್ತಿರುವ ವಿದೇಶಿ ಕರೆನ್ಸಿ ಮತ್ತು ಅಮೆರಿಕನ್ ಡಾಲರ್ಸ್ ಭಾರಿ ಮೊತ್ತದಲ್ಲಿ ಬಯಲಾಯಿತು ಅದನ್ನು ನೋಡಿ ತನಿಖೆ ಮಾಡಿದವರೇ ಆಶ್ಚರ್ಯಗೊಂಡಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಈತನು ಇದೇ ರೀತಿಯಾಗಿ ಸಿಸಿ ಕ್ಯಾಮೆರಾಗಳಿಗೂ ಕೂಡ ಕಾಣಿಸದ ಹಾಗೆ ವಿದೇಶಿ ಕರೆನ್ಸಿಯನ್ನು ಮಾತ್ರವೇ ದೋಚಿದ್ದಾನೆ ಎಂದು ವಿಚಾರಣೆಯಲ್ಲಿ ಸಾಬೀತಾಯಿತು ಈ ರೀತಿ ಮಲಮೂತ್ರ ವಿಸರ್ಜನಾ ಜಾಗದಲ್ಲಿ ಕರೆನ್ಸಿಯನ್ನು ಕಳ್ಳತನದಿಂದ ತೆಗೆದುಕೊಂಡು ಹೋಗಲು ಅನುಕೂಲಕರವಾಗಿರುವಂತೆ ಚೆನ್ನೈನ ಒಂದು ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಸರ್ಜರಿ ಕೂಡ ಮಾಡಿಸಿಕೊಂಡಿದ್ದಾನೆ ಎಂದು ತಿಳಿದರೆ ಯಾರಾದರೂ ಸರಿ ಶಾಕ್ ಆಗಲೇಬೇಕು ಆದರೆ ಸ್ನೇಹಿತರೆ ನಿಜವಾಗಿಯೂ ಕೂಡ ಈ ರವಿಕುಮಾರ್ ಎಂಬ ವ್ಯಕ್ತಿ ಪರಕಾಮನೆ ಸೇವಕನಾಗಿದ್ದುಕೊಂಡು ಕದ್ದಿರುವ ಹಣದಿಂದ ಸರಿಸುಮಾರು ನೂರೈವತ್ತು ಕೋಟಿ ಬೆಲೆ ಬಾಳುವ ಆಸ್ತಿಗಳು ಆಭರಣಗಳನ್ನು ಮತ್ತು ಸ್ಥಳಗಳನ್ನು ಖರೀದಿಸಿದ್ದನು ಈ ವಿಷಯ ವಿಚಾರಣೆಯಲ್ಲಿ ತಿಳಿದು ಬಂದಿತು ಇದು ಈಗ ನಡೆದದ್ದಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆದ ಘಟನೆ ಇದನ್ನು ಹೊರಗೆ ಬರದ ಹಾಗೆ ಮಾಡಿದ್ದರು ಅಂದಿನ ಇಒ ಎಸ್ಪಿ ಮತ್ತು ಉಳಿದ ಅಧಿಕಾರಿಗಳು ಕಾನೂನಿನ ಪ್ರಕಾರ ಆತನಿಗೆ ಶಿಕ್ಷೆಯಾಗುವ ಹಾಗೆ ಮಾಡಬೇಕಿತ್ತು ಆದರೆ ಇನ್ನೆಲ್ಲಿ ಟಿಟಿಡಿ ಗೌರವಕ್ಕೆ ಧಕ್ಕೆ ಬರುತ್ತದೆಂದು ಭಾವಿಸಿ ಸುಳ್ಳು ಕತೆ ಕಟ್ಟಿದರು ಆತನು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾಗಿರುವ ಅಧಿಕಾರಿಗಳೇ ತೆರೆ ಹಿಂದೆ ಭಾರೀ ಅಕ್ರಮಗಳಲ್ಲಿ ಪಾಲ್ಗೊಂಡರು ರವಿಕುಮಾರ್ ಸಂಪಾದಿಸಿದ ಆಸ್ತಿಗಳನ್ನು ಲೆಕ್ಕ ಮಾಡಿ ಒಟ್ಟು ಆಸ್ತಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಆಸ್ತಿಗಳನ್ನು ವಿಚಾರಣೆ ಮಾಡಿದ ಅಧಿಕಾರಿಗಳು ಮತ್ತು ಪೊಲೀಸರು ಹಂಚಿಕೊಂಡರು ಎಂಬ ಆರೋಪಗಳು ಕೂಡ ಇವೆ ಅಷ್ಟೇ ಅಲ್ಲದೆ ಸ್ವಾಮಿಯವರ ಸಂಪತ್ತನ್ನು ದೋಚಿಕೊಂಡ ಕಳ್ಳನಿಂದಲೇ ಮತ್ತೆ ಸ್ವಾಮಿಯವರಿಗೆ ವಿರಾಳವಾಗಿ ಕೊಡಿಸಿ ಆ ಕಳ್ಳನನ್ನು ಪರಮ ಪುಣ್ಯಾತ್ಮನೆಂದು ಚಿತ್ರೀಕರಿಸಿದ್ದಾರೆಂದರೆ ಆಲಯದಲ್ಲಿ ಎಷ್ಟು ಘಟನೆಗಳು ನಡೆದಿರಬಹುದೆಂದು ಅರ್ಥ ಮಾಡಿಕೊಳ್ಳಿ ಇದರಲ್ಲಿ ಆಶ್ಚರ್ಯ ಕಲ್ಪಿಸುವ ಮತ್ತೊಂದು ವಿಷಯವೇನೆಂದರೆ ಕಳ್ಳತನ ಮಾಡಿದಂತಹ ಕಳ್ಳ ನನ್ನನ್ನು ವಿಚಾರಣೆ ಮಾಡಿದ ಪೊಲೀಸರು ಮತ್ತು ಅಧಿಕಾರಿಗಳೇ ಹಣಕ್ಕೋಸ್ಕರ ನನಗೆ ಹಿಂಸೆ ನೀಡುತ್ತಿದ್ದಾರೆಂದು ಆರೋಪಗಳನ್ನು ಮಾಡಿದ್ದ ಆದರೆ ಈ ಆರೋಪಗಳಿಗೆ ಯಾರೂ ಕೂಡ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ ಆದರೆ ತೆರೆ ಹಿಂದೆ ಸೂತ್ರಧಾರಿಗಳಾಗಿದ್ದವರು ಮಾತ್ರ ರವಿಕುಮಾರನನ್ನು ಎಲ್ಲಾ ರೀತಿಯಿಂದಲೂ ಹಿಂಸಿಸಿದರು ಈ ಘಟನೆಯ ಮೇಲೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರದು ಎಂಬ ಆಲೋಚನೆಯಿಂದ ರವಿಕುಮಾರ್ ಮೇಲೆ ಒಂದು ಚಿಕ್ಕ ಕೇಸನ್ನು ಹಾಕಿ ಆನಂತರ ಆ ಕೇಸನ್ನು ಕೂಡ ರಾಜಿ ಮಾರ್ಗದಲ್ಲಿ ಪರಿಷ್ಕರಿಸಿಬಿಟ್ಟರು ಒಬ್ಬ ಕಳ್ಳನನ್ನು ಕಾಪಾಡಲು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿದವರೆಲ್ಲರೂ ಈಗ ಸಾಕ್ಷ್ಯಾಧಾರಗಳ ಸಮೇತ ಬಯಲಾಗಿದ್ದಾರೆ ಕೇವಲ ಇದೊಂದೇ ಅಲ್ಲ ಆಲಯ ಅಧಿಕಾರಿಗಳು ತಮಗೆ ಇಷ್ಟ ಬಂದ ಹಾಗೆ ಆಲಯ ಸಂಪತ್ತನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಇವೆ ದೇವಾಲಯಕ್ಕೆ ಸಂಬಂಧಿಸಿದ ಟ್ರಾವೆಲ್ಸ್ ಅನ್ನು ಟ್ಯಾಕ್ಸಿಗಳ ಹಾಗೆ ಬಳಸಿಕೊಳ್ಳುತ್ತಿದ್ದಾರೆ ಮತ್ತು ಅವರು ಇಷ್ಟ ಬಂದ ಹಾಗೆ ತಿರುಗಾಡುತ್ತಿದ್ದಾರೆ ಎಂಬ ಆರೋಪಗಳು ಕೂಡ ಇವೆ ಆಲಯ ಅಧಿಕಾರಿಗಳಿಗೆ ಮನೆಯಿಂದ ಆಲಯಕ್ಕೆ ಮತ್ತು ಆಲಯದಿಂದ ಮನೆಗೆ ಹೋಗಲು ಪ್ರತ್ಯೇಕ ವಾಹನಗಳನ್ನು ನೀಡಿರುತ್ತಾರೆ ಆದರೆ ಆಲಯ ಅಧಿಕಾರಿಗಳು ಈ ವಾಹನಗಳನ್ನು ತಮ್ಮ ಸ್ವಂತ ವಾಹನಗಳಾಗಿ ಅಂದರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಬಿಲ್ ಕಟ್ಟದೇ ಇರುವ ಟ್ಯಾಕ್ಸಿಗಳ ಹಾಗೆ ಬಳಸಿಕೊಳ್ಳುತ್ತಿದ್ದಾರೆ ಹತ್ತು ಕಿಲೋಮೀಟರ್ಗಳ ದೂರವನ್ನು ನೂರು ಕಿಲೋಮೀಟರ್ಗಳ ಹಾಗೆ ತೋರಿಸಿ ಬಿಲ್ಗಳನ್ನು ವಸೂಲಿ ಮಾಡುತ್ತಿದ್ದಾರೆ ಈ ಮಧ್ಯೆ ತಿರುಪತಿಯ ಜನಸೇನಾ ನಾಯಕರಾದ ಕಿರಣ್ ರಾಯಲ್ ರವರು ಆಧಾರಗಳ ಸಮೇತ ಇದನ್ನು ಬಯಲಿಗೆಳೆದಿದ್ದಾರೆ ಇನ್ನೊಂದು ಆಶ್ಚರ್ಯಕರವಾದ ವಿಷಯವೆಂದರೆ ತಿರುಪತಿ ಬೆಟ್ಟದ ಮೇಲೆ ತಿರುಗಾಡುತ್ತಿರುವ ಬಸ್ಸು ಮಾಯವಾಗಿ ಬಿಟ್ಟರೂ ಸಹ ಯಾರೂ ತಲೆ ಕೆಡಿಸಿಕೊಳ್ಳಲಿಲ್ಲ ಆ ಬಸ್ಸು ಚಲಾಯಿಸುವ ಚಾಲಕನೇ ಬಂದು ಬಸ್ಸು ಕಾಣಿಸುತ್ತಿಲ್ಲ ಏನಾಯಿತು ಎಂದು ಕೇಳುವವರೆಗೂ ಕೂಡ ಬಸ್ಸು ಇದೆಯಾ ಅಥವಾ ಇಲ್ಲವ ಯಾರು ತೆಗೆದುಕೊಂಡು ಹೋದರು ಮತ್ತು ಎಲ್ಲಿಗೆ ತೆಗೆದುಕೊಂಡು ಹೋದರು ಎಂದು ಕೇಳುವವರು ಯಾರೂ ಇರಲಿಲ್ಲ ಹುಂಡಿ ದೋಚುವುದು ಮತ್ತು ಇತರ ಅಕ್ರಮಗಳ ಅಲ್ಲದೆ ಕಳೆದ ಐದು ವರ್ಷಗಳಲ್ಲಿ ಆಲಯ ಪವಿತ್ರತೆಯನ್ನು ನಾಶ ಮಾಡಿದ್ದಲ್ಲದೆ ವೈಸಿಪಿ ಸರ್ಕಾರವು ಮಾಡಿದ ಕೃತ್ಯಗಳು ಅಷ್ಟಿಷ್ಟಲ್ಲ ಸ್ವಾಮಿಯವರು ನೆಲೆಸಿರುವ ತಿರುಮಲ ಬೆಟ್ಟದ ಮೇಲೆ ಸ್ವಾಮಿಯವರಿಗೆ ಕನಿಷ್ಠ ಪಕ್ಷ ನಮಸ್ಕಾರ ಮಾಡುವುದಕ್ಕೂ ಇಷ್ಟಪಡದ ಅಸಲು ನಮ್ಮ ಹಿಂದೂ ದೇವರನ್ನು ನಂಬದೇ ಇರುವ ಕ್ರೈಸ್ತ ಮತಸ್ಥರಿಗೆ ಆಲಯ ಸಿಬ್ಬಂದಿಗಳಾಗಿ ಉದ್ಯೋಗ ನೀಡಿದ್ದಾರೆ ನಿತ್ಯ ಅನ್ನದಾನ ಲಡ್ಡು ಮಹಾಪ್ರಸಾದ ಅರ್ಚನೆ ಮತ್ತು ಅಭಿಷೇಕಗಳ ಬೆಲೆಗಳನ್ನು ಹೆಚ್ಚಿಸಿರುವುದು ಹೀಗೆ ಒಂದೆರಡಲ್ಲ ಕಳೆದ ಐದು ವರ್ಷಗಳಲ್ಲಿ ಮಾಡಿದ ಧಾರುಣಗಳು ಅದೆಷ್ಟೋ ಸಾಧಾರಣವಾಗಿ ಭಕ್ತರು ಶ್ರೀ ವೆಂಕಟೇಶ್ವರನಿಗೆ ಭಕ್ತಿಯಿಂದ ಕಾಣಿಕೆಯನ್ನು ನೀಡುತ್ತಾರೆ ಆದರೆ ಕಳೆದ ಸರ್ಕಾರವು ಏಕಾಏಕಿ ಸ್ವಾಮಿಯವರ ಸಂಪತ್ತನ್ನು ದೋಚುವುದಲ್ಲದೆ ಅಪವಿತ್ರಗೊಳಿಸಿದ್ದಾರೆ ಈಗ ಅವರೆಲ್ಲರ ಪಾಪದ ಕೊಡ ತುಂಬಿದೆ ಕೋಟ್ಯಂತರ ಭಕ್ತರ ಶಾಪ ತಟ್ಟುತ್ತದೆ ಕರ್ಮ ಹಿಂಬಾಲಿಸುತ್ತದೆ ಈಗ ಸರ್ಕಾರವು ಬದಲಾಗಿದೆ ಈಗಲಾದರೂ ತಿರುಮಲದಲ್ಲಿ ನಡೆಯುತ್ತಿರುವ ಅಕ್ರಮಗಳನ್ನು ಗುರುತಿಸಿ ಸ್ವಾಮಿಯವರ ಆಲಯ ಪವಿತ್ರತೆಯನ್ನು ಮತ್ತು ಆದಾಯವನ್ನು ಕಾಪಾಡಬೇಕೆಂದು ಭಕ್ತರೆಲ್ಲರ ಕೋರಿಕೆಯಾಗಿದೆ ಸ್ನೇಹಿತರೆ ನೀವು ಸಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾದರೆ ಓಂ ನಮೋ ವೆಂಕಟೇಶಾಯ ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು